ब्रेकिंग न्यूज लभ्यवाद राज्य में नकली बिड़ी बीज माराट दंधे शुरुआत नकली बीज माराटगारे प्रभावी बेबल अनुमान कूड़ा व्यक्तवाद है। कृषि सचिव बीसी पाटील अच्छरिया माहिती बहिरंग नकली बिड़ी बीज माराट के जनप्रतिनिधि मठाधीशर बेबल शंके कूड़ा व्यक्तवाद है। राज्य में नकली बिड़ी बीज माराट प्रयत्न कूड़ा नड़ीतु कृषि सचिव बीसी पाटील माध्यम प्रकटने कूड़ा नड़ेल के व्यापारस्थर हित रैतर समुदाय बलिकोड़ू सिद्धन एस्टे रैतर परवा नानु निल्लुत्तेने श्रमिसुत्तेने। राज्यदल्लि नकली बिड़ी बीज माराटद दंधे शुरुआत नकली बीज माराटगारे प्रभावी बेबल ऐनो अनुमान व्यक्तवाद कृषि सचिव बीसी पाटील अच्छरिया माहिती बहिरंग नकली बिड़ी बीज माराट के जनप्रतिनिधि मठाधीशर बेबल इतना व्यक्तवाद राज्य में नकली बिड़ी बीज माराट प्रयत्न नड़ीये इन कृषि सचिव बीसी पाटील माध्यम प्रकटने कूड़ा नड़ीलू के व्यापारस्थर हित रैत समुदाय बलिकोड़ू नानु सिद्धन एस्टे कूड़ा रैतर परवा निल्लुत्तेने श्रमिसुत्तेने सचिव नम प्रतिनिधि पवन दूरवाणी संपर्क जॉइन आगे पवन सचिव इंत है हिंदी मर्मवेनो सचिव इंत अनुमान बंद याके अंत कव्य प्रकटण स्वतः न्यूज ग्रूप ऐन बीसी पाटील ಸುದ್ದಿಗೆ ಸಂಬಂಧಪಟ್ಟಂತ ಗ್ರೂಪ್ ಅಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಬಿಸಿ ಪಾಟೀಲ್ ಅವರಿಂದ ಶೇರ್ ಆಗಿದೆ ಮಾಹಿತಿ ಆ ಗ್ರೂಪ್ ಅಲ್ಲಿ ಬಹಳ ಪ್ರಮುಖವಾಗಿ ಅವರು ಹೇಳಿದ್ದಾರೆ ನಕಲಿ ಬಿಡಿ ಬೀಜ ಮಾರಾಟ ದಂಧೆ ಇದೆ ಅದಕ್ಕೆ ಬಹಳ ಪ್ರಮುಖವಾಗಿ ಜನಪ್ರತಿನಿಧಿಗಳು ಮತ್ತೆ ಮಠಾಧೀಶರು ಅವರಿಗೆ ಬಿಡಿ ಮಾರಲಿಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಬೆಂಬಲ ವ್ಯಕ್ತಪಡಿಸ್ತಾ ಇರೋದು ದುರಂತ ಅನ್ನುವಂತ ಮಾಹಿತಿನ ಅವರು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಕರೋನಾ ಬಂದು ಇಷ್ಟೆಲ್ಲ ಪರಿಸ್ಥಿತಿ ಆಗಿದೆ ಇಷ್ಟೆಲ್ಲಾ ಸಮಸ್ಯೆಗಳಾಗಿ ಇವತ್ತು ರೈತರು ಸಂಕಷ್ಟ ಅನುಭವಿಸುತ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಪರಿಸ್ಥಿತಿಯ ಲಾಭವನ್ನ ಪಡೆದು ಕೆಲವೊಂದು ಜನ ವರ್ತಕರು ನಕಲಿ ಬಿಡಿ ಬೀಜಗಳನ್ನ ಮಾರಾಟ ಮಾಡುತ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಬಹಿರಂಗ ಆಗಿದೆ ಅದನ್ನೇ ಅವರು ಪ್ರಸ್ತಾಪ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇಂಥವರಿಗೆ ಜನಪ್ರತಿನಿಧಿಗಳು ಮತ್ತು ಮಠಾಧೀಶರು ಇಂಥವರಿಗೆ ಬೆಂಬಲ ಕೊಡ್ತಾರೆ ಇಂಥವರಿಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ದೇಶದಲ್ಲಿ ರೈತರ ಪರಿಸ್ಥಿತಿ ಎಲ್ಲಿಗೆ ಹೋಗಬಹುದು ಅನ್ನುವಂತ ರೀತಿಯಲ್ಲಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ನಾನು ಸದಾ ರೈತರ ಜೊತೆ ನಿಲ್ತೀನಿ ಅನ್ನುವಂತ ಒಂದು ಭರವಸೆಯ ಮಾತನ್ನ ಅವರು ಹೇಳಿದ್ದಾರೆ ಸೋ ಈ ಒಂದು ವಿಷಯವನ್ನ ನೋಡೋದಾದ್ರೆ ಇದು ಏನಾಗುತ್ತೆ ಮುಂದೆ ಪರಿಸ್ಥಿತಿ ಅಂದ್ರೆ ರೈತರಿಗೆ ಮೋಸ ಮಾಡುವಂತ ಒಂದಿಷ್ಟು ಪ್ರಯತ್ನಗಳು ನಡೆಯುತ್ತಿದೆಯಾ ನಕಲಿ ಬಿಡಿ ಬೀಜಗಳನ್ನ ಮಾರೋ ಮುಖಾಂತರವಾಗಿ ವರ್ತಕರು ಮೋಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಸರ್ಕಾರ ಏನ್ ಕ್ರಮ ತಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಕೃಷಿ ಸಚಿವರು ಈಗ ಭರವಸೆ ಕೊಟ್ಟ ಹಾಗೆ ಅವರು ನಡ್ಕೊಂಡ್ರೆ ರೈತರಿಗೂ ಕೂಡ ಒಂದು ಅನುಕೂಲ ಆಗುವಂತ ಸಾಧ್ಯತೆಗಳಿದೆ ಕಾವ್ಯ ಓಕೆ ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದಲ್ಲಿ ನಕಲಿ ಬಿಡಿ ಬೀಜ ಮಾರಾಟದ ದಂಧೆ ಶುರುವಾಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ನಕಲಿ ಬೀಜ ಮಾರಾಟಗಾರರಿಗೆ ಪ್ರಭಾವಿಗಳ ಬೆಂಬಲ ಏನಾದರೂ ಇರಬಹುದು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ ಕೃಷಿ ಸಚಿವ ಬಿಸಿ ಪಾಟೀಲ್ರಿಂದ ಅಚ್ಚರಿಯ ಮಾಹಿತಿ ಬಹಿರಂಗವಾಗಿದೆ ನಕಲಿ ಬಿಡಿ ಬೀಜ ಮಾರಾಟಕ್ಕೆ ಜನಪ್ರತಿನಿಧಿಗಳು ಮಠಾಧೀಶರ ಬೆಂಬಲ ಇರುವ ಶಂಕೆ ಕೂಡ ವ್ಯಕ್ತವಾಗ್ತಿದ್ದು ರಾಜ್ಯದಲ್ಲಿ ನಕಲಿ ಬಿಡಿ ಬೀಜಗಳನ್ನು ಮಾರಾಟ ಮಾಡಲು ಪ್ರಯತ್ನ ಕೂಡ ನಡೆಯುತ್ತಿದೆ
संबंध नम जो कृषि सचिव बीसी पाटील दूरवाणी संपर्क दल्लिदारे सर नमस्ते नमस्ते सर निम हेळिकेगे कारण एनिरबहुदु अदु कोरोना टाइम अल्लि ई रीतियादंत सुद्दि याके अंत ಕರೋನಾಕ್ಕೂ ಬೀಜಕ್ಕೂ ಸಂಬಂಧ ಇಲ್ಲ ಮೊದಲನೇದಾಗಿ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಇದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಷ್ಟು ವರ್ಷ ಕೂಡ ನಡೆಕೊಂಡು ಬರ್ತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ನಾನು ಪೊಲೀಸ್ ಅಧಿಕಾರಿಯಾಗಿದ್ದಾಗ ಕೂಡ ಸುಮಾರು ದಾವಣಗೆರೆಯಲ್ಲಿ ಕೇಸ್ಗಳು ಮಾಡ್ತಾ ಇದ್ದೆ ನಾವು ನಕಲಿ ಬೀಜದ್ದು ಕೃಷಿ ಸಚಿವನಾದ ಮೇಲೆ ನಾನು ಎಲ್ಲಾ ಕಡೆಗೂ ವಾರ್ನ್ ಮಾಡ್ತಾ ಬಂದೆ ಕೃಷಿ ಈ ಕಳಪೆ ಬೀಜ ನಕಲಿ ಬೀಜ ಏನಾದರೂ ಸಿಕ್ಕರೆ ಕಾನೂನು ರೀತಿ ಕ್ರಮ ಜರುಗಿಸುತ್ತೇವೆ ಅಂತ ಅದಕ್ಕೆ ಕೂಡ ಇದೇನು ಎಫೆಕ್ಟ್ ಆಗಿಲ್ಲ ಹೀಗಾಗಿ ಈಗ 4-5 ದಿವಸದಿಂದ ನಮ್ಮ ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಯಾಡಗಿ ತಾಲೂಕು ರಾಣೆಬೆನ್ನೂರಿನ ಕೆಲವು ಭಾಗಗಳು ಹೂವಿನಹಡಗಲಿ ತಾಲೂಕು ಬಳ್ಳಾರಿ ಜಿಲ್ಲೆ ಹೊಪ್ಪಳ್ಳಿ ಮತ್ತು ಇತರೆ ಭಾಗಗಳಲ್ಲಿ ಎಲ್ಲಾ ಕೂಡ ರೈಡ್ ಮಾಡಿದ್ರು ನಾನು ಹೇಳಿದೆ ನಕಲಿ ಬೀಜವನ್ನ ಮಾರ್ತಾ ಇರೋದು ರೈತರ ಜೀವಂತ ಸಮಾಧಿ ಆಗ್ತಾ ಇದೆ ಅದರಿಂದ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರದು ನಕಲಿ ಬೀಜವನ್ನ ಪತ್ತೆ ಹಚ್ಚಬೇಕು ಅಂತ ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಸುಮಾರು 8 ರಿಂದ 9000 ಕ್ವಿಂಟಲ್ ಬೀಜವನ್ನ ವಶಪಡಿಸಿಕೊಂಡಿದ್ದಾರೆ ಓಕೆ ಥ್ಯಾಂಕ್ ಯು ಸರ್ ಟಿವಿ 5 ಜೊತೆ ಮಾತನಾಡಿದಕ್ಕೆ